ನಾನ್ ನಿಮ್ಮ ಶಾಲಿನಿ. ಓಕೆ, ಇವತ್ತಿನ ವಿಡಿಯೋ ಬಂದು ಏನಪ್ಪಾ ಅಂತ ಅಂದ್ರೆ ಒಂದು ಸೂಪರ್ ಡೂಪರ್ ಆಗಿರೋ ಅಂತ ಹೋಮ್ ರೆಮಿಡಿ ಬಾತಿಂಗ್ ಪೌಡರ್. ಈ ಬಾತಿಂಗ್ ಪೌಡರ್ ಹೇಗ್ ಮಾಡೋದು, ಯಾವ ರೀತಿ ಯೂಸ್ ಮಾಡೋದು, ಏನೇನ್ ಆಡ್ ಮಾಡಬಹುದು ಅಂತೆಲ್ಲ ನಾನು ನಿಮ್ಗೆ ಹೇಳ್ತೀನಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ. ಓಕೆ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಓಕೆ, ನಾನು ಹೇಳಿದಂತ ಬಾತಿಂಗ್ ಪೌಡರ್ ಇದೇನೆ ನೋಡಿ, ಸ್ಮೆಲ್ ಅಂತೂ ಸೂಪರ್ ಆಗಿದೆ ನೋಡಿ. ಇದನ್ನ ಹೇಗ್ ಮಾಡೋದು ಅಂತ ನಾನು ನಿಮ್ಗೆ ತೋರಿಸ್ತೀನಿ, ಹೋಗಿ ವಿಡಿಯೋ ನೋಡ್ಕೊಂಡ್ ಬನ್ನಿ. ಇಷ್ಟ ಕ್ಯಾರೆಟ್ ತಗೊಂಡಿದೀನಿ, ಈಗ ತಗೊಂಡಿದ್ನ ಸಿಪ್ಪೆ ಎಲ್ಲ ಹೆಕ್ಕೊಂತೀನಿ ನಿಮಗೆ ಚಾಕುಲೆ ಎಲ್ಲ ಕ್ಯಾರೆಟ್ಗೂ ಸಿಪ್ಪೆ ಹೆಕ್ಕೊಬೇಕು. ಈಗ ಸಿಪ್ಪೆ ಎಲ್ಲ ಹೇಳ್ತಿ ಕ್ಲೀನ್ ಆಗಿ ತೊಳ್ಕೊಂಡಿದೀನಿ. ಈಗ ಇದನ್ನ ಕಟ್ ಮಾಡ್ಕೊಳ್ಳೋಣ, ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ನಾನು ಕ್ಯಾರೆಟ್ ಎಲ್ಲ ಈ ಸೈಜಲ್ಲಿ ಕಟ್ ಮಾಡ್ಕೊಂಡಿದೀನಿ. ನೀವೇನಾದ್ರು ಕಟ್ ಮಾಡ್ಕೊಳ್ಳೋದೇನಾದ್ರು ಬೇಡ ನೀವು ತುರ್ಕೊಳ್ತೀರಾ ಅಂದ್ರೆ ಬೇಕಾದ್ರೆ ತುರ್ಕೊಳ್ಬಹುದು, ನಿಮ್ ಆಪ್ಷನ್ ಬಿಟ್ಟಿದೆಲ್ಲ. ನಾನು ಕಟ್ ಮಾಡ್ಕೊಂಡಿದೀನಿ. ಓಕೆ ಗೈಸ್, ನಾನೀಗ ಕ್ಯಾರೆಟ್ ನ ರುಬ್ಕೊಂಡಿದೀನಿ. ಒಂದ್ ಸ್ವಲ್ಪ ನಾನು ನೀರ್ ಹಾಕಿಲ್ಲ, ನೀರ್ ಹಾಕ್ತೇನೆ ನೋಡಿ, ಈ ತರ ರುಬ್ಕೊಂಡಿದೀನಿ ಕ್ಲೀನ್ ಆಗಿ. ಈಗ ರುಬ್ಬಿರೋ ಕ್ಯಾರೆಟ್ ನ ಒಂದ್ ಬಟ್ಟೆ ತಗೊಂಡು ಇದ್ರ ಜ್ಯೂಸ್ ಎಲ್ಲ ಹಿಂಕೊಬೇಕು. ಈಗ ಒಂದ್ ಪ್ಯಾನ್ ತಗೊಳ್ಳಿ, ಪ್ಯಾನ್ ತಗೊಂಡು ಒಂದು ಬಟ್ಟೆಯಲ್ಲಿ ಕ್ಯಾರೆಟ್ ನೆಲ್ಲ ಫಿಲ್ ಮಾಡಿ. ಓಕೆ, ಈಗ ಬಟ್ಟೆ ಎತ್ಕೊಂಡಿದೀನಿ. ಬಟ್ಟೆ ಎತ್ಕೊಂಡು ಕ್ಯಾರೆಟ್ ಎಲ್ಲ ಅದ್ರಲ್ಲಿ ಹಾಕಿ ಜ್ಯೂಸ್ ಎಲ್ಲ ಸಪರೇಟ್ ಮಾಡ್ತಾ ಇದೀನಿ ನಾನು. ಫುಲ್ ಕ್ಲೀನ್ ಆಗಿ ಎಷ್ಟಾಗುತ್ತೋ ಅಷ್ಟು ಹಿಂಡಿ ಕ್ಲೀನ್ ಆಗಿ. ಬಟ್ ಒಂದು ಮಾತ್ರ ಮರಿಬೇಡಿ, ಇದಕ್ಕೆ ನೀರ್ ಯಾವ್ದೇ ತರ ಆಡ್ ಮಾಡಂಗಿಲ್ಲ. ಓಕೆನಾ, ನೀರ್ ಆಡ್ ಮಾಡಿದ್ರೆ ನಾವು ಸ್ಟೋರ್ ಮಾಡಕ್ ಆಗಲ್ಲ, ಅದು ಬೇಗ ಹಾಳಾಗ್ಬಿಡುತ್ತೆ. ಕಂಪ್ಲೀಟ್ ಆಗಿ ಜ್ಯೂಸ್ ತಗೊಳ್ಳಿ, ವೇಸ್ಟ್ ಮಾಡಕ್ ಹೋಗ್ಬೇಡಿ. ತಗೊಂಡು ಕ್ಯಾರೆಟ್ ಎಲ್ಲ ಇಟ್ಕೊಂಡಿದ್ನಲ್ಲ, ಆ ಜ್ಯೂಸ್ ಈಗ ನನಗೆ ಈಗ ಇಷ್ಟು ಸ್ಟೋರ್ ಆಗಿದೆ. ಈಗ ಜ್ಯೂಸ್ ನ ನಾವು ಬಾಯ್ಲ್ ಮಾಡಬೇಕು. ಈಗ ನಾನು ಇದನ್ನ ಬಾಯ್ಲ್ ಮಾಡಕ್ ಇಟ್ಟಿದೀನಿ, ಫುಲ್ ಲೋ ಫ್ಲೇಮ್ ಅಲ್ಲಿ ಇಟ್ಬಿಟ್ಟು ಈ ತರ ಬಾಯ್ಲ್ ಮಾಡಕ್ ಬಿಟ್ಟಿದೀನಿ ನೋಡಿ. ಫುಲ್ ಕ್ಲೀನ್ ಆಗಿ ಇದು ಬಾಯ್ಲ್ ಆಗ್ಬೇಕು. ಯಾವ ರೀತಿ ಬಾಯ್ಲ್ ಆಗ್ಬೇಕು ಅಂದ್ರೆ, ಇದ್ರಲ್ಲಿ ಒಂದ್ ಸ್ವಲ್ಪ ಹಾಲ್ ತರ ಕಾಣಿಸುತ್ತೆ. ಹೈ ಸ್ಲೇಮ್ ಅಲ್ಲಿ ಇಡಂಗಿಲ್ಲ, ಲೋ ಫ್ಲೇಮ್ ಅಲ್ಲೇ ಇಟ್ಟು ನಾವು ಬಾಯ್ಲ್ ಮಾಡ್ಬೇಕು ನೋಡಿ. ಈ ತರ ಫುಲ್ಲು ಆತರ ತರಿ ತರಿ ತರಿಯಾಗಿ ಬಿಟ್ಕೊಳಕ್ ಸ್ಟಾರ್ಟ್ ಆಗುತ್ತೆ ಹಂಗೆ ನೋಡಿ.
ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ನೋಡಿ ಇದು ಏನು ಕ್ಯಾರೆಟ್ ತೊಂದ ಸ್ವಲ್ಪ ತರಿ ತರಿ ಆಗಿದೆ ಅಲ್ಲ ಅದೇ ಸೆಪರೇಟ್ ಆಗಿ ಬರ್ತಾ ಇದೆ ಮತ್ತೆ ಅದ್ರ ಜ್ಯೂಸ್ ಪ್ಯೂರ್ ಜ್ಯೂಸ್ ಸೆಪರೇಟ್ ಆಗಿ ಬಂದು ನಿಂತ್ಕೊಂತದೆ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಾ ನೋಡಿ ಓಕೆ ನೋಡಿ ಫಸ್ಟ್ ತರಿ ತರಿ ಆಗಿತ್ತಲ್ಲ ಅದೆಲ್ಲ ಈಗ ಯಾವ ಸ್ಟೇಜ್ ಗೆ ಬಂದಿ ನಿಂತಿದೆ ಅಂತ ನೋಡಿ ನೋಡಿ ತರಿ ತರಿ ಆಗಿತ್ತಲ್ಲ ಅದು ಈಗ ಯಾವ ಸ್ಟೇಜ್ ಗೆ ಬಂದಿದೆ ಅಂತ ನೋಡಿ ಫುಲ್ ಒಳ್ಳೆ ಕ್ರೀಮ್ ತರ ಬಂದಿದೆ ನೋಡಿ ಫುಲ್ ಸಾಫ್ಟ್ ಕ್ರೀಮ್ ಈಗ ಬರುತ್ತೆ ಆ ತರ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ನೋಡಕ್ಕೇನೆ ಅಲ್ಲಿ ಫೋಕಸ್ ಆಗ್ತಾ ಇರಲಿಲ್ಲ ಅದಕ್ಕೆ ನಾನು ಇಲ್ಲಿ ತಂದು ತೋರಿಸ್ತಾ ಇದೀನಿ ನೋಡಿ ಈ ರೇಂಜ್ ಅಲ್ಲಿ ಬಂದಿದೆ ನೋಡಿ ಆ ತರಿ ತರಿ ಇರೋದಲ್ಲ ಈ ತರ ಕ್ರೀಮಿ ಆಗಿ ಕನ್ವರ್ಟ್ ಆಗ್ತಾ ಬರುತ್ತೆ ನೋಡಿ ಈಗ ನೋಡ್ತಾ ಇದೀರಾ ಅನ್ಸುತ್ತೆ ಇಲ್ಲೆಲ್ಲ ಹಾಲ್ ತರ ಹಂಗೆ ಬಿಟ್ಕೊಂತಾ ಇದೆ ಈಗ ಇದಾಗಿದೆ ಅಂತ ಅರ್ಥ ಈಗ ಬಟ್ ಆದ್ರೂ ನಾನು ಇನ್ನೊಂದು 2 ಮಿನಿಟ್ಸ್ ಮಾಡ್ತೀನಿ ಯಾಕಂದ್ರೆ ಇದನ್ನ ನಾವು ಒಂದು 20 ಡೇಸ್ ಇದನ್ನ ಸ್ಟೋರ್ ಮಾಡ್ತೀವಲ್ಲ ಸೋ ನಮಗೆ 20 ಡೇಸ್ ಫುಲ್ ಚೆನ್ನಾಗಿ ಇರಬೇಕು ಅಂದ್ರೆ ಸ್ವಲ್ಪ ಬಾಯಿಲ್ ಮಾಡ್ತೀವೋ ಅಷ್ಟೇ ಇದು ಚೆನ್ನಾಗಿ ಬರುತ್ತೆ ನಮಗೆ ಓಕೆ ಇದೊಂದು 2 ಮಿನಿಟ್ಸ್ ಆದ್ಮೇಲೆ ನಾನು ಆಫ್ ಮಾಡ್ತೀನಿ ಓಕೆ ಈಗ ಆಗ್ಲೇ 2 ಮಿನಿಟ್ಸ್ ಆಗಿದೆ ನಾನು ಈಗ ಇದನ್ನ ಆಫ್ ಮಾಡ್ತಾ ಇದೀನಿ ಫುಲ್ ಕೂಲ್ ಆಗಬೇಕು ಕೂಲ್ ಆಗಕ್ಕೆ ಬಿಟ್ಬಿಡಿ ಒಂದು 15 ಟು 20 ಮಿನಿಟ್ಸ್ ಆಗುತ್ತೆ ಇದು ಕೂಲ್ ಆಗಕ್ಕೆ ಫುಲ್ ಕೂಲ್ ಆದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಏನು ಅಂತ ಹೇಳ್ತೀನಿ ಓಕೆ ನೋಡಿ ಗೈಸ್ ಇದು ಕಂಪ್ಲೀಟ್ ಆಗಿ ಕೂಲ್ ಆಗಿ ಈ ತರ ಕಾಣಿಸ್ತಾ ಇದೆ ನೆಕ್ಸ್ಟ್ ಬಂದಿದ್ದಕ್ಕೆ ಅಕ್ಕಿ ಹಿಟ್ಟನ್ನ ಆಡ್ ಮಾಡಬೇಕು ಅಕ್ಕಿ ಹಿಟ್ಟು ನೀವು ಮನೆಯಲ್ಲೇ ಬೇಕಾದ್ರೆ ಮಾಡಿ ನೀವು ಆಡ್ ಮಾಡಬಹುದು ಇಲ್ಲಾಂದ್ರೆ ಅಂಗಡಿ ಇದ್ದಿದ್ ನಿಮ್ ತಂದೆ ಯೂಸ್ ಸಹ ಮಾಡಬಹುದು ನಾನು ಈಗ ಸದ್ಯಕ್ಕೆ ಅಂಗಡಿಯಿಂದ ತಂದೇನೆ ನಾನು ಈಗ ಯೂಸ್ ಮಾಡ್ತಾ ಇದೀನಿ ಮನೇಲಿ ಮಾಡಿಲ್ಲ ನಾನು ಅಂಗಡಿಗೆ ಯೂಸ್ ಮಾಡ್ತಾ ಇದೀನಿ ಸದ್ಯಕ್ಕೆ ಇಷ್ಟ ಹಾಕಿದೀನಿ ಕ್ಲೀನ್ ಆಗಿ ಇದನ್ನ ಮಿಕ್ಸ್ ಮಾಡಬೇಕು ಇದೇನ್ ಗಂಟು ಗಂಟಾಗಿದೆ ಅದೆಲ್ಲ ಕ್ಲೀನ್ ಆಗಿ ಹಿಂಗೆ ಒಡಿಬೇಕು ಒಡೆದು ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೊಂತ ಬರಬೇಕು ಈಗ ನಾನು ಕೈಯಲ್ಲೇ ಮಿಕ್ಸ್ ಮಾಡ್ತೀನಿ ಸ್ಪೂನ್ ಅಲ್ಲಿ ಅಂದ್ರೆ ನನಗೆ ಅಷ್ಟು ಕ್ಲಿಯರ್ ಆಗಿ ಮಾಡಕ್ ಬರಲ್ಲ ಸೋ ನಾನು ಕೈಯಲ್ಲೇ ಮಾಡ್ಕೊಡ್ತೀನಿ ಈಗ ಫುಲ್ ಎಲ್ಲ ಗಂಟು ಗಂಟಿಲ್ಲದೆ ಕ್ಲೀನ್ ಆಗಿ ಎಲ್ಲ ಬಿಡಿಸ್ಕೊಳ್ತಾ ಬರಬೇಕು ನಾನೆಲ್ಲ ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೊಂಡಿದೀನಿ ಓಕೆ ಇದು ಮಿಕ್ಸ್ ಮಾಡ್ಕೊಂಡ್ಮೇಲೆ ಈಗ ನಾವು ನೆಕ್ಸ್ಟ್ ಇದಕ್ಕೆ ಅರಿಶಿನ ಆಡ್ ಮಾಡಬೇಕು ಅರಿಶಿನ ಆಡ್ ಮಾಡಿದ್ದೀನಿ ಈಗ ನಾನು ಅರಿಶಿನ ಆಡ್ ಮಾಡಿ ಕ್ಲೀನ್ ಆಗಿ ಇದನ್ನು ಸಹ ಮಿಕ್ಸ್ ಮಾಡ್ಕೊಂತಾ ಇದೀನಿ ಓಕೆ ನಾನೀಗ ಮೂರನ್ನು ಮಿಕ್ಸ್ ಮಾಡ್ಕೊಂಡಿದೀನಿ ಕ್ಲೀನ್ ಆಗಿ ಕ್ಯಾರೆಟ್ ಜ್ಯೂಸ್ ಮತ್ತೆ ಅಕ್ಕಿ ಹೆಸಿಟ್ಟು ಅರಿಶಿನ ಮೂರನ್ನು ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೊಂಡಾಯ್ತು ಈಗ ಒಂದು ಬಾಕ್ಸ್ ಗೆ ಹಾಕೊಳ್ತೀನಿ ನಾನು ಈ ಪ್ಲಾಸ್ಟಿಕ್ ಬಾಕ್ಸ್ ಹಾಕೊಂತಾ ಇದೀನಿ ನಿಮ್ಮ ಹತ್ರ ಏನಾದ್ರು ಗಾಜಿನ ಬಾಟ್ಲ್ ಏನಾದ್ರು ಇತ್ತು ಅಂದ್ರೆ ನೀವು ಅದಕ್ಕೆ ಹಾಕೊಳ್ಬಹುದು ಅದಕ್ಕೆ ಹಾಕೊಂಡ್ರೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ ತುಂಬಾ ದಿವಸ ಬರುತ್ತೆ ಬಟ್ ನನ್ನ ಹತ್ರ ಅದಿಲ್ಲ ಅದಕ್ಕೆ ನಾನು ಪ್ಲಾಸ್ಟಿಕ್ ಬಾಕ್ಸ್ ಅಲ್ಲೇ ನಾನು ಹಾಕೊಳ್ತಾ ಇದೀನಿ ಇದನ್ನ ನೀವು ಫ್ರಿಡ್ಜ್ ಅಲ್ಲಿ ಬೇಕಾದ್ರೆ ಇಡಬಹುದು ಫ್ರಿಡ್ಜ್ ಅಲ್ಲಿ ಇಟ್ಟರೆ ಇನ್ನೂ ತುಂಬಾ ದಿವಸನೇ ಬರುತ್ತೆ ಫ್ರಿಡ್ಜ್ ಇಲ್ಲ ಅಂದ್ರೂ ಪರವಾಗಿಲ್ಲ ಒಂದು 20 ಡೇಸ್ ಆದ್ರೂ ಬರುತ್ತೆ ಅಂದ್ರೆ ನಿಮ್ಮ ಅನುಕೂಲಕ್ಕೆ ಯಾವ ತರ ಇದೆಯೋ ತರ ಮಾಡ್ಕೊಳ್ಬಹುದು ಓಕೆ ವಿಡಿಯೋ ನೋಡಿದ್ರಲ್ಲ ಹೇಗ್ ಮಾಡೋದು ಅಂತ ನಿಮ್ಗೆ ಆಗ್ಲೇ ಗೊತ್ತಾಗಿದೆ ಎಲ್ಲ ಮನೇಲಿ ಇರೋ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿರೋದು ಯಾವ್ದೇ ತರ ನಮ್ಗೆ ಕಷ್ಟ ಅನ್ಸಲ್ಲ ಸೊ ನಾವು ಈಸಿಯಾಗಿ ಪ್ರಿಪೇರ್ ಮಾಡಬಹುದು ಈ ಬಾದಿನ ಪೌಡರ್ ನ ಓಕೆ ಈಗ ಹೇಗ್ ಅಪ್ಲೈ ಮಾಡೋದಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಬನ್ನಿ ಓಕೆ ಈಗ ನಾನು ಒಂದ್ ಸ್ಪೂನ್ ರಾ ಮಿಲ್ಕ್ ತಗೊಂಡಿದೀನಿ ರಾ ಮಿಲ್ಕ್ ಆದ್ರೂ ತಗೊಂಬೋದು ಇಲ್ಲಾಂದ್ರೆ ಕಾಯಿಸಿ ಇಟ್ಟಿರೋಂತ ಮಿಲ್ಕ್ ಬೇಕಾದ್ರೆ ನಾವು ತಗೊಳ್ಬಹುದು ಯಾವ್ದಿದ್ಯೋ ಅದು ತಗೊಳ್ಬಹುದು ಆರಾಮಾಗಿ ಈಗ ಅದಕ್ಕೆ ನಾನು ಒಂದ್ ಸ್ವಲ್ಪ ಪೌಡರ್ ನ ಆಡ್ ಮಾಡ್ತಾ ಇದೀನಿ ಬಾತಿಂಗ್ ಪೌಡರ್ ಓಕೆ ಈಗ ನಾನು ಇದನ್ನ ಮಿಕ್ಸ್ ಮಾಡ್ತಾ ಇದೀನಿ ಇದಕ್ಕೆ ರೋಸ್ ವಾಟರ್ ಸಹ ನೀವು ಆಡ್ ಮಾಡಬಹುದು ಬಟ್ ನಾನೀಗ ಮಾಡ್ತಿಲ್ಲ ಒಂದೊಂದ್ ಟೈಮ್ ನಾನು ರೋಸ್ ವಾಟರ್ ಸಹ ಆಡ್ ಮಾಡ್ತೀನಿ ನೀವು ಬೇಕಾದಾಗ ಆಡ್ ಮಾಡಿ ಇಲ್ಲ ಅಂದ್ರೆ ಪರವಾಗಿಲ್ಲ ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಸಕ್ಕತ್ತಾಗಿದೆ ಕಲರ್ ಓಕೆ ಈಗ ನಾವು ಅಪ್ಲೈ ಮಾಡ್ತಾ ಇದೀವಿ ಕೈಗೆ ನಾನು ಹಾಕಿ ತೋರಿಸ್ತೀನಿ ಕ್ಲೀನ್ ಆಗಿ ಅಪ್ಲೈ ಮಾಡ್ಕೊಳ್ಳಿ
ಕ್ಲೀನ್ ಆಗಿ ಅಪ್ಲೈ ಮಾಡ್ಕೊಂಡಿದ್ದೀನಿ. ಅಪ್ಲೈ ಮಾಡಾದ್ಮೇಲೆ ಫುಲ್ ಕ್ಲೀನ್ ಆಗಿ ಡ್ರೈ ಆಗಬೇಕು. ಡ್ರೈ ಆಗಕ್ಕೆ ಒಂದು 10 ಮಿನಿಟ್ಸ್ ಬಿಡಿ. ಹಂಗೆ ಡ್ರೈ ಆಗಿದೆ, ಆಗ್ಲೇ ಒಂದು 10 ಮಿನಿಟ್ಸ್ ಆಯ್ತು. ಡ್ರೈ ಆಗಿದೆ ನೋಡಿ, ಫುಲ್ ಕಂಪ್ಲೀಟ್ ಆಗಿ ಡ್ರೈ ಆಗಿದೆ. ಈಗ ಇದನ್ನ ವಾಶ್ ಮಾಡ್ಕೊಂಡು ಬರ್ತೀನಿ. ನೋಡಿದ್ರಲ್ಲ ಅಪ್ಲೈ ಮಾಡೋದು ತುಂಬಾನೇ ಈಜಿ ಆಗಿದೆ. ಈಗ ನೀವೇ ರಿಸಲ್ಟ್ ನೋಡಿದೀರಾ ಅಂತ ಅನ್ಕೊಂಡಿದೀನಿ. ನೋಡಿ, ಜಸ್ಟ್ ನಾನು ಒಂದ್ಸತಿ ಹಚ್ಚಿದ್ಕೇನೆ ಇಷ್ಟೊಂದು ಶೇಡ್ ಡಿಫ್ರೆಂಟ್ ಬಂದಿದೆ. ಬಟ್ ನೀವೇನಾದ್ರೂ ಇದೇ ತರ ವಾರಕ್ಕೆ ಒಂದು 3-4 ಟೈಮ್ ಹಚ್ಕೊಳ್ತಾ ಬಂದ್ರೆ ನಿಮ್ಗೆ ಇನ್ನೂ ಬೆಟರ್ 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 ಆಗಿ ಫೀಲ್ ಆಗ್ತೀರಾ ಅದಂತೂ ಕನ್ಫರ್ಮ್. ನೀವು ಸ್ನಾನಕ್ಕೆ ಹೋಗೋ 10 ಮಿನಿಟ್ಸ್ ಮುಂಚೆನೆ ಪೇಸ್ಟ್ ನ ರೆಡಿ ಮಾಡಿ ನಿಮ್ ಫೇಸ್ಗೆ ಮತ್ತೆ ನಿಮ್ ಬಾಡಿಗೆಲ್ಲ ಅಪ್ಲೈ ಮಾಡಿ ಅದು ಫುಲ್ ಡ್ರೈ ಆದ್ಮೇಲೆ ನೀವು ಆರಾಮಾಗಿ ಸ್ನಾನ ಮಾಡ್ಕೊಂಡು ಬನ್ನಿ. ಅಷ್ಟೇನೆ, ತುಂಬಾನೇ ಸಿಂಪಲ್ ಆಗಿರೋಂತ ರೆಮಿಡಿ ಇದು. ಇದರಲ್ಲಿ ಏನೇನ್ ಬೆನಿಫಿಟ್ ಸಿಗುತ್ತೆ ಅಂತಂದ್ರೆ, ಕ್ಯಾರೆಟ್ ಇಂದ ವಿಟಮಿನ್ ಸಿ ಇದೆ, ಸೊ ನಿಮ್ಗೆ ಪಿಂಪಲ್ ಪ್ರಾಬ್ಲಮ್ಸ್ ನಿಮಗೆ ಬರಲ್ಲ. ಆಮೇಲೆ ನಿಮ್ ಸ್ಕಿನ್ ಫುಲ್ ಸಾಫ್ಟ್ ಆಗಿ ಇರುತ್ತೆ. ನೆಕ್ಸ್ಟ್ ಮಿಲ್ಕ್ ಹಾಕೋದ್ರಿಂದ ನಿಮ್ಗೆ ಮಾಯಿಶ್ಚರೈಸ್ ಸಿಗುತ್ತೆ ನಿಮ್ ಸ್ಕಿನ್ ಗೆ. ಅರ್ಶನದಿಂದ ನಿಮ್ ಸ್ಕಿನ್ ಗೆ ಯಾವ್ದೇ ತರ ರ್ಯಾಶಸ್ ನಿಮ್ಗೆ ಬರಲ್ಲ, ನಿಮ್ ಸ್ಕಿನ್ ನ ಪ್ರೊಟೆಕ್ಟ್ ಮಾಡುತ್ತೆ ಅರ್ಶನ. ಆಮೇಲೆ ರೈಸ್ ಫ್ಲೋರ್, ರೈಸ್ ಫ್ಲೋರ್ ನಿಮ್ಗೆ ಆಗ್ಲೇ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿದೆ ಅಂತ ಅನ್ಕೊಂಡಿದ್ದೀನಿ. ರೈಸ್ ಫ್ಲೋರ್ ಇಂದ ಎಷ್ಟು ಬೆನಿಫಿಟ್ ಇದೆ ಅಂತ ಅಂದ್ಬಿಟ್ಟು ನಮ್ ಸ್ಕಿನ್ ಟೋನ್ ಚೇಂಜ್ ಮಾಡಕ್ಕೆ ಮೋಸ್ಟ್ 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 ರೆಮಿಡಿ ಬಂದು ರೈಸ್ ಫ್ಲೋರ್ ಅಂತಾನೆ ಹೇಳ್ಬೋದು. ನಮ್ ಸ್ಕಿನ್ ಗಾಗ್ಲಿ ಮತ್ತೆ ನಮ್ ಹೇರ್ ಗಾಗ್ಲಿ ರೈಸ್ ಫ್ಲೋರ್ ಇಂದ ತುಂಬಾನೇ ಹೆಲ್ಪ್ ಆಗುತ್ತೆ, ಮತ್ತೆ ಒಳ್ಳೆ ರಿಸಲ್ಟ್ ಬರುತ್ತೆ ಅದ್ರಲ್ಲಿ ನೋ ಡೌಟ್ ಅಂತಾನೆ ಹೇಳ್ಬೋದು. ಓಕೆ, ಇದೇ ತರ ನೀವು ವಾರದಲ್ಲಿ ಒಂದು 3-4 ಟೈಮ್ ಯೂಸ್ ಮಾಡ್ತಾ ಬನ್ನಿ, ಅಂದ್ರೆ ಪಕ್ಕ ನಿಮ್ಗೆ ರಿಸಲ್ಟ್ ಸಿಗುತ್ತೆ. ನಿಮ್ಗೆ ರಿಸಲ್ಟ್ ಸಿಕ್ಕದ್ಮೇಲೆ ನನ್ಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಬಂದು ಕಮೆಂಟ್ ಮಾಡಿ ಯಾವ ತರ ಇದೆ ಅಂತ ಹೇಳಿ. ಓಕೆ ಗೈಸ್, ಇವತ್ತಿನ ವಿಡಿಯೋ ಬಂದು ಇಷ್ಟೇ. ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ, ಅಲ್ಲಿವರೆಗೂ ಬೈ ಬೈ.